ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಸಾಕಷ್ಟು ಸಂಸ್ಥೆಗಳು ತಮ್ಮದೇ ಆದ ವರದಿಗಳನ್ನ ಮಾಡ್ತಾ ಇವೆ ಸಮೀಕ್ಷೆಗಳನ್ನ ಮಾಡ್ತಾ ಇವೆ ಸರ್ವೆಯಲ್ಲಿ ಕೇಳಿ ಬರುತ್ತಿರುವಂತಹ ಅತಿ ದೊಡ್ಡ ಫಲಿತಾಂಶ ಇಂಡಿಯಾ ಮೈತ್ರಿಕೂಟ ಎಸ್ ವೀಕ್ಷಕರೇ ಕರ್ನಾಟಕದ ವಿಚಾರದಲ್ಲಿ ಕೂಡ ಇದೀಗ ಟೈಮ್ಸ್ ನಾವ್ ಮತ್ತು ಮ್ಯಾಟ್ರೀಸ್ ನ್ಯೂಸ್ ಜಂಟಿಯಾಗಿ ನಡೆಸಿರುವ ಸರ್ವೆಯ ಒಟ್ಟಾರೆ ಫಲಿತಾಂಶ ಲಭ್ಯವಾಗಿದ್ದು ಕಾಂಗ್ರೆಸ್ಗೆ ಡೆಫಿನೆಟ್ ಆಗಿ ಪ್ಲಸ್ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ಜೀನಿ ಸಿರಿಧಾನ್ಯಗಳ ಹಾಲು ಆದರೆ ಸಕ್ಸಸ್ ಇಲ್ಲ ಬಿಜೆಪಿಗೆ ಆಬ್ವಿಯಸ್ಲಿ ಮೈನಸ್ ಆಗುತ್ತೆ ಆದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಜೆಡಿಎಸ್ ಒಂದು ಸ್ಥಾನವನ್ನ ಕಾಂಗ್ರೆಸ್ ಒಂದು ಸ್ಥಾನವನ್ನ ಹಾಗೆ ಪಕ್ಷೇತರವಾಗಿ ಸುಮಲತಾ ಒಂದು ಸ್ಥಾನವನ್ನ ಗೆದ್ದಿದ್ದರು ಸದ್ಯದ ಪರಿಸ್ಥಿತಿಯಲ್ಲಿ ಸುಮಲತಾ ಬೆಂಬಲ ಬಿಜೆಪಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅದಮೇಲೆ ಚೇಂಜ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿರುವುದು ಎನ್ ಡಿ ಕೂಟದಲ್ಲಿ ಸದ್ಯದ ಪರಿಸ್ಥಿತಿ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳರಲ್ಲಿ ಎನ್ ಡಿ ಮೈತ್ರಿ ಕೂಟ ಇದೆ ಕಾಂಗ್ರೆಸ್ ಒಂದೇ ಒಂದು ಡಿ ಕೆ ಸುರೇಶ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹವಾ ಜೋರಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಈಗಲೂ ಕೂಡ ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ಪ್ರೂವ್ ಮಾಡ್ತಿದೆ ಅಲ್ಲದೆ ಅನುದಾನದ ತಾರತಮ್ಯದ ವಿಚಾರದಲ್ಲಿ ರಾಷ್ಟ್ರ ರಾಜಧಾನಿಗೆ ತೆರಳಿ ಸಂಪೂರ್ಣ ಕಾಂಗ್ರೆಸ್ ಪ್ರತಿಭಟನೆಯನ್ನ ಕೂಡ ಮಾಡ್ತು ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ತಮ್ಮ ಸಾಧನೆಯನ್ನ ಹೇಳಿಕೊಳ್ಳೋದರ ಜೊತೆಯಲ್ಲೇ ಬಿಜೆಪಿಯ ವೈಫಲ್ಯವನ್ನ ಜನರ ಮುಂದಿಡೋದು ಕಾಂಗ್ರೆಸ್ನ ಅತಿ ದೊಡ್ಡ ಅಜೆಂಡಾ ಅದೇ ಕೆಲಸಕ್ಕಾಗಿ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ನಡೀತು ಇಷ್ಟಾದರೂ ಸದ್ಯ ಲೋಕಸಭಾ ಚುನಾವಣೆ ನಡೆದ್ರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ ಅಂದ್ರೆ ಬಿಜೆಪಿಗೆ ನಾಲ್ಕು ಮೈನಸ್ ಆಗುತ್ತೆ ಕಾಂಗ್ರೆಸ್ಗೆ ನಾಲ್ಕ್ ಪ್ಲಸ್ ಆಗುತ್ತೆ ಎಸ್ ಟೈಮ್ಸ್ ನೌ ಮತ್ತು ಮ್ಯಾಟ್ರಿಸ್ ನ್ಯೂಸ್ ಮಾಡಿರುವ ಸರ್ವೆಯ ಪ್ರಕಾರ ಕಾಂಗ್ರೆಸ್ ನಾಲ್ಕ್ ಗೇನ್ ಆಗುತ್ತೆ ಒಂದಿದ್ದು ಐದಾಗುತ್ತೆ ಐದು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಕರ್ನಾಟಕದಲ್ಲಿ ತಮ್ಮದೇ ಸರ್ಕಾರವನ್ನು ಹೊಂದಿದ್ದರೂ ಲೋಕಸಭೆಯಲ್ಲಿ ಗೆಲ್ಲೋದು ಐದು ಕ್ಷೇತ್ರಗಳನ್ನ ಮಾತ್ರ ಅಂತ ಟೈಮ್ಸ್ ನೌ ಸರ್ವೆ ವರದಿಯನ್ನ ನೀಡಿದೆ ಹಾಗೆ ಬಿಜೆಪಿ ನಾಲ್ಕು ಕ್ಷೇತ್ರಗಳನ್ನ ಗೆದ್ದ ಕಳೆದುಕೊಳ್ಳುತ್ತೆ ಏನು ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದಿತ್ತು ಅದರಲ್ಲಿ ನಾಲ್ಕು ಕಳೆದುಕೊಂಡ್ರೆ ಇಪ್ಪತ್ತೊಂದು ಆದ್ರೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎರಡು ಪ್ಲಸ್ ಒಟ್ಟಾರೆ ಎನ್ ಡಿ ಮೈ ಎನ್ ಡಿ ಎ ಮೈತ್ರಿಕೂಟ ಅಂತ ನೋಡಿದ್ರೆ ಇಪ್ಪತ್ತ ಮೂರು ಸೀಟ್ಗಳು ಅಂದ್ರೆ ಬಿಜೆಪಿ ಇಪ್ಪತ್ತೊಂದು ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಟೈಮ್ಸ್ ನಾವು ವರದಿಯನ್ನ ಮಾಡಿದೆ ತನ್ನ ಸಮೀಕ್ಷೆಯ ಪ್ರಕಾರ ಅಲ್ಲಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಇಪ್ಪತ್ತ ಮೂರು ಸ್ಥಾನಗಳು ಉಳಿದ ಐದು ಕ್ಷೇತ್ರಗಳನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಎಸ್ ಇದು ಸದ್ಯದ ಪರಿಸ್ಥಿತಿಯಲ್ಲಿ ದಿನ ಕಳೆಯುತ್ತಾ ದಿನ ಕಳೆಯುತ್ತಾ ಐ ಎನ್ ಡಿ ಐ ಎ ಅಂದ್ರೆ ಕಾಂಗ್ರೆಸ್ನ ಚಿತ್ರಣ ಇನ್ನೂ ಬದಲಾಗಿ ಕುಸಿಯಲೂ ಬಹುದು ಯಾಕಂದ್ರೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಯಾರು ಕೂಡ ಎಲ್ಲ ಹಿಂದೆ ಅವರ ನೆಗೆಟಿವ್ ಇಂಪ್ಯಾಕ್ಟ್ ಓವರ್ ಆಲ್ ಆಗಿ ಬಿಲ್ಡ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ರು ಉತ್ತರದಲ್ಲಿ ನಡೆಯುವಂತ ಡೆವಲಪ್ಮೆಂಟ್ ದಕ್ಷಿಣದಲ್ಲಿ ಕರ್ನಾಟಕಕ್ಕೆ ತೊಂದರೆಯನ್ನ ಕೊಡುತ್ತೆ ನಿತೀಶ್ ಕುಮಾರ್ ಇನ್ ಯಾವತ್ತು ನಾನು ಎನ್ ಡಿ ಎ ಬಿಡಲ್ಲ ಅಂತ ಹೇಳ್ಬಿಟ್ರು ಮೋದಿ ಭೇಟಿ ಆಗ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಂಡ್ರು ಮಮತಾ ಬ್ಯಾನರ್ಜಿ ಸವಾಲು ಹಾಕೋರು ನಲ್ವತ್ತು ಸೀಟ್ ಗೆತ್ತೋಸ್ ಸಿಡಿ ದೇಶದಲ್ಲಿ ಅಂತ ಆಪ್ ಜೊತೆ ಕೂಡ ಒಂದಷ್ಟು ಗೊಂದಲಗಳು ನಡೀತಾ ಇವೆ ಇವೆಲ್ಲ ಆದ್ರೆ ಅಲ್ಲಿ ಆಗುವಂತ ಡೆವಲಪ್ಮೆಂಟ್ ಗಳು ಅಲ್ಲಿ ಆಗುವಂತ ಹೆಡ್ ಲೈನ್ಗಳು ಅಲ್ಲಿ ಆಗುವಂತ ಬ್ರೇಕಿಂಗ್ ನ್ಯೂಸ್ಗಳು ಈ ಎಫೆಕ್ಟ್ ಅನ್ನ ಕೊಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೀಗಾಗಿ ಸದ್ಯದ ವರದಿ ಪ್ರಕಾರ ಟೈಮ್ಸ್ ನವ್ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ಗೆ ನಾಲ್ಕು ಪ್ಲಸ್ ಅಂದ್ರೆ ಐದು ಸೀಟನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಎರಡು ಸೀಟನ್ನ ಜೆಡಿಎಸ್ ಗೆಲ್ಲುತ್ತೆ ಇಪ್ಪತ್ತೊಂದು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ವೀಕ್ಷಕರ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು